Hey, hello friends, welcome back to my YouTube channel. ಇವತ್ತು ನಾನು ಯೂಸ್ಫುಲ್ ಆದಂಥ ಒಂದು ವಿಡಿಯೋನ ತಗೋ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಎಲ್ಲರಿಗೂ ಪ್ರೆಗ್ನೆಂಟ್ ಇದ್ದಾಗ ಕಾಮನ್ ಆಗಿ ಬರೋ ಅಂಥ ಪ್ರಶ್ನೆನೇ, ಎಲ್ಲರಿಗೂ ಕುತೂಹಲ, ಎಲ್ಲರಿಗೂ ಹುಟ್ಟುವಂಥ ಪ್ರಶ್ನೆ, ಉಟ್ಕೊಳ್ಳೋ ಅಂಥ ಪ್ರಶ್ನೆ ಇದು. ಬೇಬಿ ಬಾಯ್ ಆದರೆ ರೈಟ್ ಸೈಡ್ ಇರುತ್ತಾ, ಬೇಬಿ ಗರ್ಲ್ ಆದರೆ ಲೆಫ್ಟ್ ಸೈಡ್ ಇರುತ್ತಾ ಅನ್ನೋ ಡೌಟು ಎಲ್ಲರಿಗೂ. ಇವಾಗ ಕಾಮನ್ ಆಗಿ ನಾವು ಪ್ರೆಗ್ನೆಂಟ್ ಇದ್ದಾಗ ನನಗೆ ಬೇಬಿ ಗರ್ಲ್ ಆಗ್ಬೋದು, ಬೇಬಿ ಬಾಯ್ ಆಗ್ಬೋದು ಅನ್ನೋ ಪ್ರಶ್ನೆ ನಮಗೆ ಅದು ಡೆಲಿವರಿ ಆಗೋ ತನಕ ಸಾಮಾನ್ಯವಾಗಿ ಕಾಡೋ ಅಂಥ ಪ್ರಶ್ನೆ ಇದು. ಇವಾಗ ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ ಈಗೆಲ್ಲ ಏನು ಹೇಳ್ತಾರೆ ಅಂತಂದರೆ, ಈಗೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ, ಹಂಗಾಗಿ ಅವ್ರು ನೋಡಿದ ತಕ್ಷಣ ಹೇಳಿಬಿಡ್ತಾರೆ. ಅದು ನಿಜ ಕೂಡ ಆಗ್ತಿತ್ತು. ಇವಾಗ ನಮಗೆ ಕೇಳ್ತಾರೆ, ನಿನಗೆ ಯಾವ ಮೂಮೆಂಟ್ ಯಾವ ಕಡೆ ಜಾಸ್ತಿ ಮೂಮೆಂಟ್ಸ್ ಇದೆ, ಒಳಗಡೆ ಇದೆಯೋ ಎಡಗಡೆ ಇದೆಯೋ, ಯಾವ ಕಡೆ ಮೂಮೆಂಟ್ಸ್ ಇದೆ ಜಾಸ್ತಿ ಅಂತ ಕೇಳ್ತಾರೆ. ಅವಾಗ ಬಲಗಡೆ ಇದ್ದರೆ ಹೆಣ್ಮಗುನೇ ಆಗುತ್ತೆ, ಎಡಗಡೆ ಇದ್ದರೆ ಗಂಡ್ಮಗುನೇ ಆಗುತ್ತೆ ಅಂತ ಪರ್ಫೆಕ್ಟಾಗಿ ಹೇಳ್ತಾರೆ. ಬಟ್ ಆ ಡೆಲಿವರಿ ಆದಮೇಲೆ ನಿಜ ಕೂಡ ಆಗಿರುತ್ತೆ. ಅಜ್ಜಿಯವರು ಹೇಳಿದ್ದೆಲ್ಲ ಕರೆಕ್ಟಾಗಿ ಹೆಣ್ಮಗು ಗಂಡ್ಮಗು ಆ ಥರನೇ ಡೆಲಿವರಿ ಆದಮೇಲೆ ನಿಜನೇ ಆಗಿರುತ್ತೆ. ಇವಾಗ 1-3 ಮಂತ್ಸ್ ಒಳಗಡೆ ನಮಗೆ ಹೇಳೋದಕ್ಕೆ ಬರಲ್ಲ, ಬೇಬಿ ಯಾವ ಸೈಡು ಎಡಗಡೆ ಇದೆಯೋ ಬಲಗಡೆ ಇದೆಯೋ ಅಂತ ನಮಗೆ ಹೇಳೋಕ್ಕೆ ಬರಲ್ಲ. ಅದು ಯಾಕೆ ಅಂತ ಅಂದರೆ, ಯಾಕೆಂದರೆ ಅದು ಇಷ್ಟ ಬಂದ ಕಡೆ ಸ್ವಿಮ್ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಎಲ್ಲ ಸೈಡು ಓಡಾಡ್ಕೊಂಡು ಇರುತ್ತೆ. ನಮಗೆ 4-6 ಮಂತ್ಸ್ ಅದರಲ್ಲಿ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಪಾಪು ಪೋಸ್ಟ್ ಎಡಗಡೆ ಯಾವ ಕಡೆ ಆದ್ರೂ ಒಂದು ಕಡೆ ಆಕ್ಯುಪೈ ಮಾಡಿಕೊಂಡು ಅಲ್ಲಿ ಒಂದು ಕಡೆ ಸ್ಟೇಬಲ್ ಆಗಿ ಇರುತ್ತೆ ಪಾಪು. ಮಿಡಲಾಗಂತೂ ಇರಲ್ಲ, ಬೇಬಿ ಮಿಡಲಾಗಂತೂ ಇರಲ್ಲ, ಬಲಗಡೆ ಆಗಲಿ ಎಡಗಡೆ ಆಗಲಿ ಯಾವುದಾದ್ರು ಒಂದು ಜಾಗ ಆಕ್ಯುಪೈ ಮಾಡಿಕೊಂಡು ಅಲ್ಲಿರುತ್ತೆ. ಅರ್ಲಿ ಸ್ಟೇಜಲ್ಲಿ ನಮಗೆ ಗೊತ್ತಾಗೋದಿಲ್ಲ, 1st, 2nd, 3rd ಮಂತಲ್ಲಿ ಗೊತ್ತಾಗೋಲ್ಲ ನಮಗೆ. ಹೌದು, ಬೇಬಿ ಯಾವ ಸೈಡ್ ಇದೆ, ಯಾವ ಸೈಡ್ ಇಲ್ಲ, ಬಲಗಡೆ ಇದೆಯಾ ಎಡಗಡೆ ಇದೆಯಾ ಅಂತ ನಮಗೆ ಗೊತ್ತಾಗಲ್ಲ. 4-6 ಮಂತ್ಸ್ ಒಳಗಡೆ ಗೊತ್ತಾಗುತ್ತೆ ಎಡಗಡೆ ಇದೆಯಾ ಬಲಗಡೆ ಇದೆಯಾ ಅಂತ ನಮಗೆ ಮೂಮೆಂಟ್ಸ್ ಎಲ್ಲ ಕನ್ಫರ್ಮ್ ಆಗುತ್ತೆ. ನಮಗೆ ಎಡಗಡೆ ಇದೆ ಬಲಗಡೆ ಇದೆ ಅಂತ ಮೂಮೆಂಟ್ಸ್ ಕನ್ಫರ್ಮ್ ಆಗುತ್ತೆ. ಹಾಗೆ ಬೇಬಿ ಮೂಮೆಂಟ್ಸ್ ಕೂಡ ನಮಗೆ ಫಸ್ಟ್ ಪ್ರೆಗ್ನೆನ್ಸಿ ಅಷ್ಟು ಗೊತ್ತಾಗೋಲ್ಲ, ಯಾಕೆಂದರೆ ನಾವು ಫಸ್ಟ್ ಪ್ರೆಗ್ನೆನ್ಸಿ ಅಲ್ವಾ, ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರಲ್ಲ. ನಮಗೆ ಏನೋ ಗ್ಯಾಸ್ಟಿಕ್ಕು ಹಾಗೆ ಮತ್ತು ಏನೋ ಹೊಟ್ಟೆಲ್ ಅಂತಾರ ಕ್ರ್ಯಾಂಪ್ಸು ಏನೋ ಆಗಿದೆ ಈ ಥರ ಅಂತ ಅಂದ್ಕೋಬಿಡ್ತೀವಿ ನಾವು. ಅದು ಮೂಮೆಂಟ್ಸು 1-3rd ಮಂತ್ಗಿನ ಸ್ಟಾರ್ಟ್ ಆಗಿರುತ್ತೆ. ಬಟ್ 4-6ಅಲ್ಲಿ ಕನ್ಫರ್ಮ್ ಆಗಿ ಬೇಬಿ ಮೂಮೆಂಟ್ಸ್ ಜಾಸ್ತಿ ಆಗುತ್ತೆ. ಅವಾಗ ಗೊತ್ತಾಗುತ್ತೆ ನಮಗೆ ಬೇಬಿ ಮೂಮೆಂಟ್ಸ್ ಜಾಸ್ತಿ ಆಗಿದೆ ಅಂತ, ಪ್ರೆಗ್ನೆಂಟ್ ಆಗ್ತಾ ಇದ್ದೀವಿ ಅಂತ ನಮಗೆ ಈ ಥರ ಮೂಮೆಂಟ್ಸ್ ಏನಾದರೂ ಇದ್ದರೆ ಕನ್ಫರ್ಮ್ ಆಗುತ್ತೆ ನಾವು ಪ್ರೆಗ್ನೆಂಟ್ ಆಗ್ತಾ ಇದ್ದೀವಿ, ನಮಗೆ ನಾವು ಕನ್ಸೀವ್ ಆಗ್ತಾ ಇದ್ದೀವಿ ಹಾಗೆ ಹೇಳ್ತಾರೆ. ಮತ್ತು ನಾವು 1st-3rd ಮಂತ್ವರೆಗೂ ಮೂಮೆಂಟ್ಸ್ ಬೇಗ ಮೂಮೆಂಟ್ಸ್ ಇದ್ದರೆ ನಮಗೆ ಬೇಬಿನೇ ಆಗೋದು ಅಂತ ಹೇಳ್ತಾರೆ. ಮತ್ತು 4-6 ಮಂತ್ಸ್ ಇದ್ದರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ.